ಇದುವರೆ ಹುಬ್ಬಳ್ಳಿಯ ಚನ್ನಮ್ಮ ಮೈದಾನದ ಪ್ರಶ್ನೆ ಅಲ್ಲ, ಬೆಂಗಳೂರಿನ ಚಾಮರಾಜಪೇಟೆಯ ಮೈದಾನದ ಪ್ರಶ್ನೆ ಅಲ್ಲ, ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಇಡೀ ಹಿಂದೂ ಸಮಾಜವನ್ನು ಕೆಣಕ್ತಾ ಇದ್ದಾರೆ. ಇಂಥ ದುಷ್ಟಶಕ್ತಿಗಳ ಸಂಬಂಧಪಟ್ಟಾಗೆ ಜಾಗೃತಿ ಸಂಘಟನೆ ಒಟ್ಟಾಗಬೇಕಾಗಿದೆ ಅಂತ ನಾವು ನೆನಪಿಟ್ಕೊಳ್ಳಿ. ಕೊನೆಯದಾಗಿ, ಶಿವಮೊಗ್ಗ ಒಂದು ವಾರ್ಡ್ನಲ್ಲಿ ನಡೆದಂತಹ ಘಟನೆಯನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಔರಂಗಜೇಬ್ ಗೋರಿಯಿಂದ ಹೊರಗಡೆ ಬಂದಿದ್ದಾನೆ, ಜೀವಂತ ಆಗಿದ್ದಾನೆ. ಅಲ್ಲಿ ರಾಗಿ ಗುಡ್ಡದಲ್ಲಿ ಅಖಂಡ ಭಾರತದ ಒಂದು ನಕ್ಷೆಯಲ್ಲಿ ಅಲ್ಲಿ ಔರಂಗಜೇಬನ ಕಟೌಟ್ ಹಾಕಿ ಅಲ್ಲಿ ಒಂದು ದೊಡ್ಡ ವಾಕ್ಯವನ್ನು ಬರೀತಾರೆ. ಜಗತ್ತಿನ ಅಪ್ರತಿಮ ಶ್ರೀಮಂತ ವೀರ ರಾಜ ಔರಂಗಜೇಬ್. ಯಾರೀ ಔರಂಗಜೇಬ್? ಛತ್ರಪತಿ ಶಿವಾಜಿಯ ಮಗ ಸಂಭಾಜಿ. ಸಂಭಾಜಿಯನ್ನ ಮೋಸದಿಂದ ಅರೆಸ್ಟ್ ಮಾಡಿ ಇದೇ ಔರಂಗಜೇಬ್, ನೀನು ಮುಸ್ಲಿಂ ಆಗಬೇಕು ಮುಸ್ಲಿಂ ಆಗಬೇಕು ಅಂತ ಹೇಳಿ 32 ಪೀಸ್ ಮಾಡಿದಂತ ಸಂಭಾಜಿಯನ್ನ ಕೊಂದ ಹಾಕ್ತಂದ್ರೆ ಈ ಔರಂಗಜೇಬ್. ಯಾರಿ ಔರಂಗಜೇಬ್? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತನ್ನ ಸ್ವಂತ ಅಣ್ಣನ ರುಂಡವನ್ನೇ ಕತ್ತರಿಸಿ ಅಪ್ಪನನ್ನ ಜೈಲಿನಲ್ಲಿಟ್ಟಂತ ಔರಂಗಜೇಬ್. ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ದಾಳಿ ಮಾಡಿದಂತ ಔರಂಗಜೇಬ್. ಗುರು ತೇಗ ಬಹದ್ದೂರ್ ಸಿಖ್ಖರ 9ನೇ ಗುರುವನ್ನ ಗರಗಸದಿಂದ ಸೀಳಿದಂಥ ಔರಂಗಜೇಬ್. 5,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಒಡೆದಂಥ ಔರಂಗಜೇಬ್. ಇಂಥ ಔರಂಗಜೇಬ್ ಇವತ್ತು ಕರ್ನಾಟಕದಲ್ಲಿ ಗೋರಿಯಿಂದ ಹೊರಗಡೆ ಬಂದಿದ್ದಾನೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕಾಗಿದೆ. ಒಪ್ಪಣ್ಣ ಹೇಳ್ತಾ ಇದ್ದಾರೆ, ಅವನು ನಮ್ಮ ಹೀರೋ. ಮುಸ್ಲಿಮರು ಹೇಳ್ತಾ ಇದ್ದಾರೆ ಅವನು ನಿಮ್ಮ ಹೀರೋ. ಆದ್ರೆ ನಮಗೆ ಯಾರು ಛತ್ರಪತಿ ಶಿವಾಜಿಯ ರಕ್ತ ನಮ್ಮಲ್ಲಿ ಹರಿತಾ ಇದ್ದೀರಿ. ಛತ್ರಪತಿಯ ವಂಶಜರಿದೇವನು. ಸೊ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು ಔರಂಗಜೇಬ್ ಹೊರಗಡೆ ಬಂದಿದ್ದಾನೆ, ಜೀವಂತ ಆಗಿದ್ದಾನೆ. ಇವತ್ತು ಮುಸ್ಲಿಂ ಸಮಾಜ ಅವರನ್ನ ಒಪ್ಪತಾ ಇದ್ದಾರೆ. ಹಾಗಾದರೆ ನಾವು ಹಿಂದೂ ಸಮಾಜ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕಾಗಿದೆ. ನಾನು ಯಾರು ಅಂತ ಕೇಳಿದಾಗ, ನಾನು ಲಿಂಗಾಯತ, ನಾನು ಬ್ರಾಹ್ಮಣ, ನಾನು ಒಕ್ಕಲಿಗ, ನಾನು ನಾಯಕ, ನಾನು ಹರಿಜನ, ನಾನು ಮರಾಠ ಅಂತ ಹೇಳೋದನ್ನ ನಿಲ್ಲಿಸಿ ನಿಮ್ಮ ಜಾತಿ ನಿಮ್ಮ ಸಂಪ್ರದಾಯ ನಿಮ್ಮ ಮನೆ ಒಳಗಡೆ ಇರಲಿ. ಮನೆ ಒಳಗಡೆಯಿಂದ ಹೊರಗಡೆ ಬಂದ ತಕ್ಷಣನೇ ನೀನು ಯಾರು ಅಂತ ಹೇಳಿದ್ರೆ ಎದೆ ತಟ್ಟಿ ಹೊಳಬೇಕು, ನಾನು ಹಿಂದೂ ಇದ್ದೇನೆ. ಪ್ರತಿಯೊಬ್ಬರ ಬಾಯಲ್ಲಿ ಹಿಂದೂ 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 ಬರಬೇಕು, ಎದೆ ತಟ್ಟಿ ಹೇಳಬೇಕು. ನಾಚಿಕೆ ಇಲ್ವಾ? ಹಿಂದೂ ಅಂತನುವಂತ ಹಿಂದೂಸ್ತಾನ ಉಳಿದ್ರೆ ನಾನು ಉಳಿತೀನಿ. ಹಿಂದೂಸ್ತಾನ ಹಿಂದೂ ಉಳಿದ್ರೆ ನನ್ನ ಜಾತಿ ಉಳಿಯುತ್ತೆ, ನನ್ನ ಪಕ್ಷ ಉಳಿಯುತ್ತೆ, ನನ್ನ ಭಾಷೆ ಉಳಿಯುತ್ತೆ ಅಂತ ನೆನಪಿಟ್ಕೊಳ್ಳಿ. ಹಿಂದೂ ಹಿಂದೂಸ್ತಾನ ಭಾರತ ಉಳಿಲ್ಲಲ್ಲ ಅಂದ್ರೆ ಏನು ಉಳಿಯುದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇವತ್ತಿನ ಅಯೋಧ್ಯ ಆ ಮಂದಿರದ ಎದುರುಗಡೆಗೆ ನಾವೆಲ್ಲರೂ ಸಂಕಲ್ಪ ತೋಡೋಣ. ಈ ದೇಶಕ್ಕಾಗಿ
ಧರ್ಮದ ದೇಶದ ಸಂಸ್ಕೃತಿಯ ಸಂಪ್ರದಾಯದ ಉಳಿವಿಗೋಸ್ಕರ ನಾನು ಕಟಿಬದ್ಧನಾಗಿದ್ದೀನಿ. ನಾನು ಹಿಂದೂ ಸಂಘಟನೆಗಳನ್ನು ಬೆಂಬಲಿಸ್ತೀನಿ, ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡ್ತೀನಿ, ಕನ್ನಡ ಶಾಲೆಗೆ ನನ್ನ ಮಕ್ಕಳನ್ನು ಕಳಿಸ್ತೀನಿ. ಮಮ್ಮಿ ಡ್ಯಾಡಿ ಬೇಡ, ಅವ್ವ ಅಪ್ಪ ಅಕ್ಕ ಮಾಮ ಕಾಕ, ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ ತಾತಾ ಬಾತಾ ಹಾಯ್ ಬಾಯ್. ಎಲ್ಲಿದ್ರಿ ಇದ್ರ ಮಮ್ಮಿ, ಎಲ್ಲಿದ್ರಿ ಡ್ಯಾಡಿ? ಇದು ನಮ್ಮ ಸಂಸ್ಕೃತಿ ಅಲ್ಲ. ಸೊ ಇದನ್ನು ಕಿತ್ತು ಸಾಕಬೇಕಾಗಿದೆ. ಈ ಶ್ರೇಷ್ಠ ಸಂಸ್ಕೃತಿಯನ್ನು ಉಳಿಸುವಂತಹ ಶ್ರೇಷ್ಠ ಕಾರ್ಯವನ್ನ ಇವತ್ತು ಮಾದರಿಯಾಗಿ ಅಯೋಧ್ಯದಿಂದ ಇಲ್ಲಿವರೆಗೆ ರಾಣೇಬೆನ್ನೂರುವರೆಗೆ ತಂದಂತಹ ಆ ದೇವಸ್ಥಾನದ ಎದುರುಗಡೆ ನಾವೆಲ್ಲರೂ ಸಂಕಲ್ಪ ತೊಡೋಣ. ಇದೇ ಉದ್ದೇಶ ಇದೆ ಇವತ್ತಿನ ಹಿಂದೂ ಧರ್ಮದ ಸಭೆ ಇದೆ. ಪ್ರಕಾಶ್ ಅವರು ಇದೇ ಉದ್ದೇಶದಿಂದಲೇ ಇವತ್ತು ಪೂಜ್ಯ ಸ್ವಾಮೀಜಿಯವರನ್ನ, ಪ್ರಮೋದ್ ಮುತಾಲಿಕರನ್ನ, ಅನು ಅಕ್ಕ ಅವರನ್ನ ಎಲ್ಲರನ್ನು ಕರೆದಿದ್ದ ಉದ್ದೇಶ ಹಿಂದೂ ಸಮಾಜ ಜಾಗೃತಿ ಆಗಬೇಕು, ಒಗ್ಗಟ್ಟಾಗಬೇಕು ಅಂತನ್ನುವಂತ ಏಕೈಕ ಉದ್ದೇಶದಿಂದ ಅಂತ ನಾವು ನೆನಪಿಟ್ಕೊಂಡು ಕೊನೆಯದಾಗಿ ಇನ್ನೊಮ್ಮೆ ಪ್ರಕಾಶ್ ಅವರಿಗೆ ಅದ್ಭುತವಾದಂತ ಇಡೀ ಕರ್ನಾಟಕದಲ್ಲಿ ಹೆಸರಿಡುವಂತ ಇವತ್ತಿ ರಾಣೇಬೆನ್ನೂರವನ್ನ ಮೆರೆಸಿದಂತ ಮಹಾನ್ ಕಾರ್ಯ ಮಾಡಿದಂತ ಪ್ರಕಾಶ್ ಅವರಿಗೆ ಸಾವಿರ 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 ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ.